जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्त्वकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये। श्री कृष्ण परमात्मनल्ली रुक्मिणी देवी ನನಗೆ ಒಬ್ಬ ನಿನ್ನಂತಹ ಪರಾಕ್ರಮಿಯಾದ ಪರಮಸುಂದರನಾದ ಒಂದು ಗಂಡು ಮಗು ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾಳಂತೆ. ಆಗ ಕೈಲಾಸಕ್ಕೆ ಹೋಗಿ ಶಿವನನ್ನು ಕುರಿತು ತಪಸ್ಸು ಮಾಡಿ ಅಂಥ ಗಂಡು ಮಗುವನ್ನು ಪಡೆಯೋಣ ಬಾ ಅಂತ ಹೇಳಿ ಕೃಷ್ಣ ರುಕ್ಮಿಣಿಯನ್ನು ಕರೆದುಕೊಂಡು ಕೈಲಾಸಕ್ಕೆ ಬರ್ತಾ ಇದ್ದಾನೆ. ಪರಮಾತ್ಮ ಬಹಳ ಮುಂಚೆಯೇ ಶಿವನಿಗೆ ಒಂದು ಮಾತು ಹೇಳಿದ್ದಾನೆ, ನೋಡು ನಾನು ಸರ್ವೋತ್ತಮ, ನೀನು ನನ್ನ ಭಕ್ತ, ಆದರೆ ನನ್ನ ಕೆಲವು ಅವತಾರಗಳಲ್ಲಿ ನಾನು ನಿನ್ನನ್ನು ಕುರಿತು ತಪಸ್ಸು ಮಾಡ್ತೇನೆ, ನೀನು ನನಗೆ ವರ ಕೊಡುವಂತೆ ನಡ್ಕೊಳ್ಬೇಕು, ಇದರಿಂದ ಮೋಕ್ಷಕ್ಕೆ ಅನರ್ಹರಾದಂತಹ ಜನರಿಗೆ ಶಿವನೇ ಸರ್ವೋತ್ತಮ ಎನ್ನುವಂತಹ ಭ್ರಾಂತಿ ಬರಬೇಕು, ಅದರಿಂದ ಮೋಕ್ಷವನ್ನು ರಕ್ಷಣೆ ಮಾಡಬೇಕು, ಅದಕ್ಕೋಸ್ಕರವಾಗಿ ನಾನೇ ಸರ್ವೋತ್ತಮನಾಗಿದ್ದರೂ ನನ್ನ ಅವತಾರ ರೂಪಗಳಲ್ಲಿ ಕೆಲವೊಮ್ಮೆ ನಾನೇ ನಿನ್ನನ್ನು ಪೂಜೆ ಮಾಡ್ತೇನೆ, ನೀನೇ ನನಗೆ ವರ ಕೊಡುವಂತೆ ನಡೆದುಕೊಳ್ಳಬೇಕು ಅಂತ ಶಿವನಿಗೆ ಒಂದು ಆಜ್ಞೆ ಮಾಡಿದ್ದಾನೆ. ಆ ಕಾಲ ಈಗ ಬಂದಿದೆ. ಕೃಷ್ಣನ ಸಂಕಲ್ಪವನ್ನು ಲಕ್ಷ್ಮೀ ಸ್ವರೂಪಳಾದ ರುಕ್ಮಿಣಿಯು ಅರಿತಿದ್ದಾಳೆ. ಹಾಗಾಗಿ ರುಕ್ಮಿಣಿ ಆ ಒಂದು ಸಂದರ್ಭವನ್ನು ಈಗ ನೆರವೇರಿಸುವುದಕ್ಕೋಸ್ಕರ ನನಗೆ ಒಂದು ಸುಂದರನಾದ ಪರಾಕ್ರಮಿಯಾದ ಗಂಡು ಮಗು ಬೇಕು ಅಂತ ಕೃಷ್ಣನಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದಾಳೆ. ಕೃಷ್ಣ ಕೈಲಾಸಕ್ಕೆ ರುಕ್ಮಿಣಿಯನ್ನು ಕರೆದುಕೊಂಡು ಹೋಗಿ ಕೈಲಾಸದಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡ್ತೇನೆ, ಶಿವನ ಅನುಗ್ರಹದಿಂದ ಮಗುವನ್ನು ಪಡೆಯೋಣ ಅಂತ ಹೊರಟಿದ್ದಾನಂತೆ. ಅಲ್ಲಿ ತಪಸ್ಸು ಮಾಡಲಿಕ್ಕೆ ಅಂತ ಕೃಷ್ಣ ಕೈಲಾಸಕ್ಕೆ ಬಂದರೆ ಕೃಷ್ಣ ಬಂದಿದ್ದಾನೆ ಅಂತ ಗೊತ್ತಾಗಿ ಎಲ್ಲ ಋಷಿಮುನಿಗಳು ಕೂಡ ಕೃಷ್ಣನ ದರ್ಶನಕ್ಕೆ ಬಂದಿದ್ದಾರೆ. ಅಷ್ಟೇ ಅಲ್ಲ, ಶಿವನೂ ಕೂಡ ತಲೆಯ ಮೇಲೆ ಪೂಜಾ ಸಾಮಗ್ರಿಗಳನ್ನು ಹೊತ್ತುಕೊಂಡು ತಾನು ಪಾರ್ವತಿಯ ಜೊತೆಯಲ್ಲಿ ಬಂದಿದ್ದಾನೆ. ಕೃಷ್ಣ ಹೇಳಿದಂತೆ ನಾನು 12 ವರ್ಷ ಕಾಲ ಕೈಲಾಸಕ್ಕೆ ಬಂದು ನಿನ್ನನ್ನು ಕುರಿತು ತಪಸ್ಸು ಮಾಡ್ತೇನೆ ಅಂತ. 12 ವರ್ಷ ಕಾಲ ಈ ತಪಸ್ಸು ಮಾಡ್ತಾ ಕೂತ್ಕೊಳ್ಳೋಕ್ಕೆ ಕೃಷ್ಣನಿಗೆ ಪುರುಸೊತ್ತಲ್ಲಿ. ಅದಕ್ಕೆ ಕೃಷ್ಣ ಬೃಹಸ್ಪತಿಗೆ ಹೇಳಿದಂತೆ ಆಜ್ಞೆ ಮಾಡ್ದ, ನನಗೆ ತುಂಬ ಪುರುಸೊತ್ತಿಲ್ಲ, ಒಂದೇ ದಿವಸದಲ್ಲಿ ನೀನು 12 ರಾಶಿಯಲ್ಲೂ ಸಂಚಾರ ಮಾಡಬೇಕು. ಗುರು ಒಂದು ರಾಶಿಯಿಂದ ಒಂದು ರಾಶಿಗೆ ಸಂಚಾರ ಮಾಡೋದಕ್ಕೆ 1 ವರ್ಷ ತಗೊಳ್ತಾನೆ. ಆದ್ದರಿಂದ ಗುರು 12 ರಾಶಿಯಲ್ಲಿ ಸಂಚಾರ ಮಾಡಿದ್ರೆ 12 ವರ್ಷ ಆಗುತ್ತೆ ಲೆಕ್ಕ. ಅದಕ್ಕೆ ಕೃಷ್ಣ ನನಗೆ ಬಹಳ ಸಮಯ ಇಲ್ಲ, ಆದ್ದರಿಂದ ನೀನು ಒಂದೇ ದಿವಸ 12 ರಾಶಿಗಳಿಗೂ ಸಂಚಾರ ಮಾಡಿಬಿಡಬೇಕು ಅಂತ ಗುರುವಿಗೆ ಆಜ್ಞೆ ಮಾಡ್ದ. ಸಕಲ ಗ್ರಹಬಲ ನೀನೇ ಸರಸಿದಾಕ್ಷ, ಗುರು ಹಾಗೇ ಆಗಲಿ ಅಂಥೇಳಿ ಒಂದೇ ದಿವಸ 12 ರಾಶಿಯಲ್ಲೂ ಸಂಚಾರ ಮಾಡ್ದ. ಹಾಗಾಗಿ ಒಂದೇ ದಿವಸ ತಪಸ್ಸನ್ನು ವಿಡಂಬನೆ ಮಾಡಿ 12 ವರ್ಷದ ತಪಸ್ಸು ಆಯಿತು ಅಂತ ಬಾರಹಸ್ಪತ್ಯಮಾನದಿಂದ ಭಗವಂತ ನಡೆದುಕೊಂಡಿದ್ದಾನಂತೆ. ಶಿವ ತಾನು ಬಂದಿದ್ದಾನೆ, ಶಿವ ವರ ಕೊಡಲಿಕ್ಕೆ ಬಂದಿದ್ದಾನೆ ಅಂತ ಕೆಲವರು ತಿಳ್ಕೊಂಡ್ರು. ಆದರೆ ಶಿವ ತಾನು ಪೂಜಾ ಸಾಮಗ್ರಿಗಳನ್ನು ಭಕ್ತಿಯನ್ನು ತಲೆಯಲ್ಲಿ ಹೊತ್ತುಕೊಂಡು ಪಾರ್ವತಿಯ ಜೊತೆಯಲ್ಲಿ ಬಂದು ಕೃಷ್ಣ ಮತ್ತು ರುಕ್ಮಿಣಿಯರಿಗೆ ಶಿವ ಪಾರ್ವತಿಯರು ಸತ್ಕಾರ ಮಾಡಿದ್ದಾರೆ. ಸತ್ಕಾರ ಮಾಡಿ ಅಲ್ಲಿ ನೆರೆದ ಋಷಿಮುನಿಗಳಿಗೆಲ್ಲರಿಗೂ ದೇವತೆಗಳಿಗೆಲ್ಲರಿಗೂ ರುದ್ರದೇವರು ಹೇಳಿದರು, ಕೃಷ್ಣ ಇಲ್ಲಿ ಬಂದು ತಪಸ್ಸು ಮಾಡಿದ್ದಾನೆ, ಆದ್ದರಿಂದ ಅವನಿಗೆ ವರ ಕೊಟ್ಟ ನಾನು ಸರ್ವೋತ್ತಮ, ಕೃಷ್ಣ ಶಿವಭಕ್ತ, ಹೀಗೆಲ್ಲ ತಪ್ಪು ತಿಳ್ಕೊಳ್ಬೇಡಿ, ಮೋಕ್ಷ ಕೊಡುವ ಅಧಿಕಾರ ಯಾರಿಗಿದೆ ಅವನೇ ಸರ್ವೋತ್ತಮ. ಆ ಮೋಕ್ಷ ಕೊಡುವ ಸ್ವತಂತ್ರ ಅಧಿಕಾರ ಕೃಷ್ಣನಿಗೇ ಇರತಕ್ಕಂಥದ್ದು. ನಾನಾಗಲಿ ಅಂದರೆ ರುದ್ರದೇವರಾಗಲಿ ಬೇರೆ ದೇವತೆಗಳಾಗಲಿ ವಾಯುದೇವರಾಗಲಿ ಅವರೆಲ್ಲ ಮೋಕ್ಷವನ್ನು ಪಡೆಯುವುದಕ್ಕೆ ದ್ವಾರ ಮಾತ್ರ ಹೊರತು ಅವರೇ ಸ್ವತಂತ್ರವಾಗಿ ಮೋಕ್ಷ ಕೊಡುವ ಅಧಿಕಾರವನ್ನು ಪಡೆದಿಲ್ಲ. ಅಂತಹ ಪುರುಷಾರ್ಥಗಳಲ್ಲಿ ಸರ್ವೋತ್ತಮವಾದ ಪುರುಷಾರ್ಥ ಮೋಕ್ಷ, ಆದರೆ ಅದನ್ನು ಕೊಡುವ ಅಧಿಕಾರವೂ ಕೂಡ ಸರ್ವೋತ್ತಮನಾದ ಭಗವಂತನಿಗೆ ಇರತಕ್ಕಂಥದ್ದು. ಆದ್ದರಿಂದ ಹೇಗೆ ತಾತ ಮೊಮ್ಮಕ್ಕಳ ಮನೆಗೆ ಬಂದು ಸಂತೋಷ ಪಡ್ತಾರೆ ಮೊಮ್ಮಕ್ಕಳ ಜೊತೆಯಲ್ಲಿ, ಹಾಗೆ ನಾನು ಕೃಷ್ಣನಿಗೆ ಮೊಮ್ಮಗ ಇದ್ದ ಹಾಗೆ ಭಗವಂತನ ಮಗ ಬ್ರಹ್ಮದೇವರು, ಬ್ರಹ್ಮದೇವರ ಮಗ ಶಿವ, ಆದ್ದರಿಂದ ನಾನು ಮೊಮ್ಮಗನ ಮನೆಗೆ ತಾತ ಬಂದು ಪ್ರೀತಿ ತೋರಿಸುವ ಹಾಗೆ ಕೃಷ್ಣ ಇಲ್ಲಿಗೆ ಬಂದಿದ್ದಾನೆ ಹೊರತು ನಾನು ಸರ್ವೋತ್ತಮ ಅಲ್ಲ, ಕೃಷ್ಣನೇ ಸರ್ವೋತ್ತಮ ಅಂತ ಹೇಳಿ ಎಲ್ಲರಿಗೂ ಘೋಷಣೆ ಮಾಡಿ ಶಿವಪಾರ್ವತಿಯರು ಕೃಷ್ಣನ ರುಕ್ಮಿಣಿಯರ ಪೂಜೆಯನ್ನು ಮಾಡಿದ್ದಾರೆ. ಆಗ ಕೃಷ್ಣ ಹೇಳ್ದ, ನನಗೊಂದು ಗಂಡು ಮಗು ಬೇಕು ಶಿವ, ವರ ಕೊಡು. ಕೃಷ್ಣ ಕೇಳಿದಾಗ ಶಿವ ಹೇಳ್ತಾನೆ, ಈಗಾಗಲೇ ನಿನಗೊಬ್ಬ ಮಗ ಹುಟ್ಟಿದ್ದಾನೆ, ಅವನನ್ನೇ ನಾನು ಕೊಟ್ಟ ಮಗ ಅಂತ ಅಂದುಕೋ ಅಂತ ಇದ್ದಾನೆ. ಎಲ್ಲಿ ಹುಟ್ಟಿದ್ದಾನೆ? ಅದಕ್ಕೆ ಅಲ್ಲಿ ನೆರೆದ ಋಷಿಮುನಿಗಳ ಎದುರಿಗೆ ಕೃಷ್ಣ ಯಾತಕ್ಕೆ ಇಲ್ಲಿಗೆ ಬಂದಿದ್ದಾನೆ ಅನ್ನುವ ಕಥೆಯನ್ನು ರುದ್ರದೇವರು ಹೇಳ್ತಾರೆ. ತಪಸ್ಸು ಮಾಡಲಿಕ್ಕೆ ಬಂದಿದ್ದೇನೆ ಅನ್ನುವ ಹಾಗೆ ಕೃಷ್ಣ ಬರ್ತಾ ಇದ್ದಾನೆ, ಆದರೆ ಕೃಷ್ಣ ಬಂದದ್ದು ತಪಸ್ಸು ಮಾಡಲಿಕ್ಕಲ್ಲ. ಒಬ್ಬ ವಕ್ರ ಅಂತ ಒಬ್ಬ ಅಸುರ ಇದ್ದ, ಅವನು ಈ ವನದಲ್ಲಿ ಇದ್ದುಕೊಂಡು ಎಲ್ಲರಿಗೆ ತೊಂದರೆ ಕೊಡ್ತಾ ಇದ್ದ. ಆ ವಕ್ರಾಸುರ ವರವನ್ನು ಪಡೆದಿದ್ದ, ಏನಂದರೆ ಆಗ ತಾನೇ ಭಗವಂತನ ಹೊಟ್ಟೆಯಿಂದ ಆಗಲೇ ಹುಟ್ಟಬೇಕು, ಅಂಥ ಮಗನಿಂದ ಮಾತ್ರ ನನಗೆ ಮರಣ, ಅದು ಬಿಟ್ಟು ಇನ್ಯಾರಿಂದಲೂ ನನಗೆ ಮರಣ ಬರಬಾರದು ಅಂತ ವರ ಕೇಳ್ಕೊಂಡಿದ್ದಾನೆ. ಹೇಗೆ ಗಂಡಸಿನ ಹೊಟ್ಟೆಯಿಂದ ಮಗು ಬರೋಕ್ಕೆ ಹೇಗೆ ಸಾಧ್ಯ? ಅದು ಆ ಕ್ಷಣದಲ್ಲೇ ಹುಟ್ಟು ಬರೋಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಸಮಯ ಬೇಕೇ ಬೇಕು. ಅಂದಮೇಲೆ ಅಂಥ ಮಗ ಹುಟ್ಟಕ್ಕೆ ಸಾಧ್ಯ ಇಲ್ಲ, ನನಗೆ ಮರಣವೇ ಬರಲ್ಲ ಅಂತ ಅವನ ಲೆಕ್ಕಾಚಾರ. ಕೃಷ್ಣ ಆ ವನಕ್ಕೆ ಬಂದ ಕೈಲಾಸದಲ್ಲಿ ತಾನೇ ಪ್ರದ್ಯುಮ್ನನನ್ನು ಹೊಟ್ಟೆ ಒಳಗೆ ತುಂಬಿಕೊಂಡೇ ಬಂದಿದ್ದಾನೆ. ಪ್ರದ್ಯುಮ್ನ ಅಂದರೆ ಮನ್ಮಥನನ್ನು ತನ್ನ ಹೊಟ್ಟೆಯಲ್ಲಿ ತುಂಬಿಕೊಂಡೇ ಬಂದಿದ್ದಾನೆ. ಆ ಪರಮಾತ್ಮ ಆ ವನಕ್ಕೆ ಬಂದು ಆ ಕ್ಷಣದಲ್ಲಿ ತನ್ನ ಹೊಟ್ಟೆಯಿಂದ ಪ್ರದ್ಯುಮ್ನನನ್ನು ಹೊರಗೆ ಹಾಕಿದ್ದಾನೆ. ಪ್ರದ್ಯುಮ್ನ ಹೊರಗೆ ಬಂದ ಕೂಡಲೇ ಕ್ಷಣ ಮಾತ್ರದಲ್ಲಿ ಯುವಕನಾಗಿ ಆ ವಕ್ರಾಸುರನನ್ನು ಕೊಂದಿದ್ದಾನೆ. ಪುನಃ ಕೃಷ್ಣನೊಳಗೆ ಆ ಪ್ರದ್ಯುಮ್ನ ಒಳಗೆ ಸೇರಿಕೊಂಡ. ಇದನ್ನೇ ಶಿವ ಎಲ್ಲರಿಗೆ ಹೇಳಿದ. ಅವನು ಬಂದದ್ದು ತಪಸ್ಸು ಮಾಡಲಿಕ್ಕೆ ಅಂತ ಹೊರನೋಟಕ್ಕೆ, ಅವನು ಬಂದದ್ದು ತನ್ನ ಉದರದಿಂದ ಆ ಕ್ಷಣದಲ್ಲೇ ಹುಟ್ಟಿ ಬರುವ ಪ್ರದ್ಯುಮ್ನಿಂದ ಅವನನ್ನು ವಕ್ರಾಸುರನನ್ನು ಕೊಲ್ಲಲಿಕ್ಕೆ ಬಂದದ್ದು. ಈಗ ಅವನನ್ನು ಕೊಂದಾಗಿದೆ. ಆ ಮಗನನ್ನು, ಯಾವ ಮಗನನ್ನು ನೀನು ಹೊಟ್ಟೆಯಿಂದ ಹೊರಗೆ ಹಾಕಿದೆಯಲ್ಲ, ಅದನ್ನೇ ಇನ್ನೊಮ್ಮೆ ರುಕ್ಮಿಣಿಯಿಂದ ಪಡಿ, ನೀನು ಅದನ್ನು ನಾನು ಕೊಟ್ಟ ಮಗ ಅಂತುಕೋ ಅಂತ ರುದ್ರದೇವರು ಹೇಳ್ತಾ ಇದ್ದಾರೆ. ಹಾಗಾಗಿ ಕೃಷ್ಣನ ಹೊಟ್ಟೆಯಿಂದಲೇ ಹುಟ್ಟಿ ಬಂದ ಪ್ರದ್ಯುಮ್ನ ಅಂದರೆ ಮನ್ಮಥ, ಪ್ರದ್ಯುಮ್ನ ನಾಮಕ ಭಗವಂತನ ವಿಶೇಷ ರೂಪದ ಆವೇಶದಿಂದ ಕೂಡಿಕೊಂಡು ರುಕ್ಮಿಣಿಯ ಮಗನಾಗಿ ಹುಟ್ಟಿದ್ದಾನೆ. ನಾರದರು ಶಂಬರಾಸುರನ ಮನೆಗೆ ಬಂದರು. ಶಂಬರಾಸುರನ್ನೇ ಹೇಳಿದರು, ಶಂಬರಾಸುರ, ಈಗ ರುಕ್ಮಿಣಿಗೊಂದು ಮಗು ಹುಟ್ಟಿದೆ, ಈ ಮಗುವೇ ನಿನ್ನ ಶತ್ರು, ನಿನ್ನ ಸಂಹಾರಕ ಹಾಗೆ ಅಂತ ನಾರದರು ಮೊದಲೇ ಹೇಳಿದ್ರಂತೆ. ಹುಟ್ಟುವ ಮುಂಚೆ ಹೇಳಿದ್ರು, ಹುಟ್ಟಿದ ಕೂಡಲೇ ಹೇಳಿದ್ರು, ನೋಡಿ ಈ ಮಗು ಹುಟ್ಟಿದೆ, ನಿನ್ನ ಶತ್ರು ಮಗು ಹುಟ್ಟಿದೆ ಅಂತ. ಆಗ ಮಹಾಮಾಯಾವಿಯಾಗಿದ್ದ ಶಂಬರಾಸುರ ರುಕ್ಮಿಣಿಗೆ ಹುಟ್ಟಿದ ಆ ಮಗು 7ನೇ ದಿವಸದಲ್ಲೇ ಆ ಮಗುವನ್ನು ತನ್ನ ಮಾಯೆಯಿಂದ ಅಪಹಾರ ಮಾಡಿಬಿಟ್ಟ. ಅಪಹಾರ ಮಾಡಿ ಸಮುದ್ರಕ್ಕೆ ಎಸೆದ. ನನ್ನ ಮೃತ್ಯು ಸಮುದ್ರದ ಪಾಲಾಯಿತು, ನನಗೇನು ಯಾವ ಆತಂಕವೂ ಇಲ್ಲ ಅಂದುಕೊಂಡ ಶಂಬರಾಸುರ. ಆದರೆ ಅವನು ಎಸೆದ ಮಗುವನ್ನು ಒಂದು ದೊಡ್ಡ ಮೀನು ನುಂಗಿದೆ. ಆ ಮಗುವನ್ನು ನುಂಗಿದ ಮೀನು ಬೆಸ್ತರ ಬಲೆಯಲ್ಲಿ ಸಿಕ್ಕಿದೆ. ಆ ಬೆಸ್ತರು ಬಂದು ಮೀನು ಸೀಳಿದಾಗ ಒಳಗೆ ಗಂಡು ಮಗು ಇರುವುದನ್ನು ನೋಡಿ ಗಾಬರಿಯಾಗಿ ಆ ಮೀನನ್ನು ಹಾಗೆ ಮುಚ್ಚಿ ರಾಜನಿಗೆ ತಂದುಕೊಟ್ರು. ನೋಡಿ, ಮೀನಲ್ಲಿ ಇಂಥ ಒಂದು ಗಂಡು ಮಗು ಸಿಕ್ಬಿಡ್ತು ಅಂತ. ಅವನು ಪಾಪ ಬೆಸ್ತರು ಎಷ್ಟು ಪ್ರಾಮಾಣಿಕವಾಗಿ ತಂದು ಕೊಟ್ಟಿದ್ದಾರೆ ಅಂತ ಅಂದುಕೊಂಡು ಆ ಮಗುವನ್ನು ತನ್ನ ಹೆಂಡತಿಯಾಗಿದ್ದ ಮಾಯಾವತಿ ಕೈ ಕೊಟ್ಟು ನೀನು ಇದನ್ನು ಪೋಷಣೆ ಮಾಡು ಅಂತ ಕೊಟ್ಟಿದ್ದಾರೆ. ಈ ಮಾಯಾವತಿ ಯಾರು ಅಂದರೆ, ಹಿಂದೆ ಶಿವನ 3ನೇ ಕಣ್ಣಿನಿಂದ ಮನ್ಮಥ ಸುಟ್ಟು ಬೂದಿಯಾಗಿದ್ದ. ಆಗ ರತಿ ಶಿವನಲ್ಲಿ ಕೇಳಿಕೊಂಡು, ನನಗೆ ನನ್ನ ಗಂಡ ಸಿಗೋ ಹಾಗೆ ಮಾಡಿ, ನನ್ನ ಗಂಡ ನೀವು ಸುಟ್ಟು ಹಾಕಿಬಿಟ್ರಿ, ನನಗೆ ನನ್ನ ಗಂಡ ಸಿಗಬೇಕು ಹಾಗೆ ಅಂತ ಹಠ ಹಿಡಿದಿದ್ದು. ಆಗ ಶಿವ ಹೇಳಿದ, ಕೃಷ್ಣನಿಗೆ ನಿನ್ನ ಗಂಡ ಮಗನಾಗಿ ಹುಟ್ಟುತ್ತಾನೆ, ಆಗ ಅವನು ನಿನಗೆ ಸಿಗ್ತಾನೆ ಅಂತ ಶಿವ ಹೇಳಿದ್ದ. ಇದರ ಜೊತೆಯಲ್ಲಿ ಇನ್ನೊಂದೇನಾಗಿದೆ ಅಂತಂದರೆ, ಆ ರತಿಯೇ ಈ ಮಾಯಾವತಿ, ಅವಳು ಶಂಬರಾಸುರನ ಹೆಂಡತಿಯಾಗಿದ್ದಾಳೆ. ರತಿಗೆ ಶಂಬರಾಸುರನ ಹೆಂಡತಿಯಾಗುವಂಥ ಒಂದು ಸಂದರ್ಭ ಯಾಕೆ ಬಂತು ಅಂದರೆ, ಬ್ರಹ್ಮದೇವರು ಸಭೆಯಲ್ಲಿ ದ್ರೌಪದಿ 5 ಜನರನ್ನು ಮದುವೆ ಮಾಡಿಕೊಂಡ್ರು ಅಂತ ಕಥೆ ಹೇಳ್ತಾ ಇದ್ರಂತೆ. ಅದನ್ನು ನೋಡಿ ಸಭೆಯ ಕಿಸಕ್ಕಂತ ನಕ್ಬಿಟ್ಟಿದ್ದಾಳೆ ರತಿ. ಅದನ್ನು ಕೇಳಿ, ನೀನು ಆ ದ್ರೌಪದಿ ಪಂಚಪತಿಯರನ್ನು ಹೊಂದ ಕಥೆಯನ್ನು ಕೇಳಿ ಅವಳು ವಿನೋದ ಮಾಡಿ ನಕ್ಬಿಟ್ಲಲ್ಲ, ನೀನು ಅಸುರ ಸ್ತ್ರೀಯಾಗಿ ಹುಟ್ಟು ಒಂದು ಬ್ರಹ್ಮದೇವರು ಶಾಪ ಕೊಟ್ಟರು. ನಾವೆಲ್ಲ ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ, ಪುರಾಣಗಳಲ್ಲಿ ದ್ರೌಪದಿನ ಆಡ್ಕೊಳ್ತೇವೆ. ಆ ದ್ರೌಪದಿಯನ್ನು ರತಿದೇವಿ ಆಡಿಕೊಂಡಿದ್ದಕ್ಕೇನೆ ಅಸುರನ ಹೆಂಡತಿಯಾಗೋ ಆಗಲಿ ಅಂತ ಶಾಪ ಕೊಟ್ಟಿದ್ದಾರೆ ಬ್ರಹ್ಮದೇವರು. ಅಂದಮೇಲೆ ನಾವು ದ್ರೌಪದಿಯ ವ್ಯಕ್ತಿತ್ವ ಏನು, ಆ ಪಂಚಪತಿಯರು ಯಾರು, ಅವರ ಮೂಲ ರೂಪಗಳೇನು, ಇದು ಯಾವುದನ್ನೂ ತಿಳ್ಕೊಳ್ಳದೆ ನಾವು ಅನೇಕ ಪುರುಷರ ಸಹವಾಸ ಹೊಂದಿದ ಕೆಟ್ಟ ಹೆಣ್ಣಿಗೆ ದ್ರೌಪದಿಯನ್ನು ಉಪಮೆಯಾಗಿ ಹೇಳಿ ನಾವು ಅಪಚಾರ ಮಾಡ್ತೇವೆ. ಇದು ಎಂಥ ಘೋರ ಅನರ್ಥಕಾರಿ ಅನ್ನುವುದನ್ನು ನಾವು ಗಮನಿಸಬೇಕು ಈ ಕಥೆಯನ್ನು ಕೇಳ್ತಾ ಇರಬೇಕಾದ್ರೆ. ಆದ್ದರಿಂದ ಯಾವುದೇ ಪೌರಾಣಿಕ ಕಥೆಗಳು ನಮ್ಗೆ ಅರ್ಥವಾಗದೇ ಹೋದರೆ ಅರ್ಥವಾಗಲಿಲ್ಲ ಅಂತ ಅಷ್ಟೇ ತಿಳ್ಕೊಳ್ಬೇಕೇ ಹೊರತು ಅದನ್ನು ಅಪಹಾಸ್ಯ ಮಾಡಿ ಆಡಿಕೊಳ್ಳಬಾರದು ಅನ್ನೋ ಎಚ್ಚರಿಕೆ ನಮಗಿರಬೇಕು. ಹಾಗೆ ಬ್ರಹ್ಮದೇವರು ಸಭೆಯಲ್ಲಿ ದ್ರೌಪದಿಯ ಪಂಚಪತಿತ್ವವನ್ನು ಹೇಳಿದಾಗ ನಕ್ಕ ಅಪರಾಧಕ್ಕೆ ಶಂಬರಾಸುರನ ಹೆಂಡತಿಯಾಗುವಂತಹ ಶಾಪ ಬಂತು. ಆದರೆ ರತಿದೇವಿ ಅವಳು ದೇವತೆ ಸ್ತ್ರೀ, ಆದ್ದರಿಂದ ತನ್ನ ಶಕ್ತಿಯಿಂದ ತಾನು ಬೇರೆ ರೂಪವನ್ನು ಸ್ವೀಕಾರ ಮಾಡಿ, ಬೇರೆ ಶರೀರವನ್ನು ಸ್ವೀಕಾರ ಮಾಡಿ, ಆ ಶರೀರದಲ್ಲಿ ಶಂಬರಾಸುರನ ಹೆಂಡತಿಯಾಗಿ ಮಾಯಾವತಿಯಾಗಿದ್ಲು. ತನ್ನ ನಿಜ ಶರೀರವನ್ನು ಹಾಗೆ ಉಳಿಸಿಕೊಂಡಿದ್ಲು ಅವಳು. ಯಾವಾಗ ಆ ಮಗು ಬಂತೋ ಆ ಮಗುವಿನ ನೋಡಿ ನಾರದರು ಹೇಳಿದರು, ಇವನು ನಿನ್ನ ಗಂಡ ಮನ್ಮಥ, ಅವನೇ ಮಗುವಾಗಿ ಬಂದಿದ್ದಾನೆ, ಚೆನ್ನಾಗಿ ಪೋಷಣೆ ಮಾಡು ಅಂತ ನಾರದರು ಬಂದು ಹೇಳಿದರು ಮಾಯಾವತಿಗೆ. ಮಗು ಹಸುವೆಯಿಂದ ಅತ್ತರೆ, ನನ್ನ ಗಂಡ ಇವನು, ಇವನಿಗೆ ನಾನು ಹೇಗೆ ಎದೆ ಹಾಲು ಕುಡಿಸ್ಲಿ ಅಂಥೇಳಿ ತನ್ನ ದಾದಿಯ ಕೈಗೆ ಕೊಟ್ಟಲು ಅದನ್ನು ಪೋಷಣೆ ಮಾಡಲಿಕ್ಕೆ. ಆ ದಾದಿ ಅದನ್ನು ಪೋಷಣೆ ಮಾಡಿದ್ಲು. ಆದರೆ ಶರೀರಕ್ಕೆ ಪುಷ್ಟಿಕರವಾದ ಅನೇಕ ಧಾತು ವಿಶೇಷಗಳಿಂದ ಕೂಡಿದಂತಹ ಒಂದು ಅದ್ಭುತವಾದ ರಸಾಯನವನ್ನು ತಯಾರು ಮಾಡಿ ಆ ಮನ್ಮಥನಿಗೆ ಕುಡಿಸಿದ್ಲು. ಆ ರಸಾಯನದ ಪರಿಪಾಕದಿಂದ 4 ವರ್ಷದಲ್ಲಿ ಯೌವನ ಭರಿತನಾಗಿ ನಿಂತ ಮಗ ಅಂದರೆ ತನ್ನ ಗಂಡನಾದಂತಹ ಮನ್ಮಥ. ಈ ಮನ್ಮಥನಿಗೆ ನನ್ನನ್ನು ಸಾಕಿದ ತಾಯಿ ಅಂತ ತಿಳ್ಕೊಂಡಿದ್ದಾನೆ. ತನ್ನ ಹೆಂಡತಿ ಅಂತ ಗೊತ್ತಿಲ್ಲ ಮನ್ಮಥನಿಗೆ. ಶಂಬರಾಸುರ ತಂದೆ ಇವಳು ನನ್ನ ತಾಯಿ ಹಾಗೆ ಅಂತ ತಿಳ್ಕೊಂಡಿದ್ದ. ಆದರೆ ಇವಳಿಗೆ ತನ್ನ ಗಂಡ ಅಂತ ಗೊತ್ತು. ಹಾಗಾಗಿ ಗಂಡನ ಜೊತೆಯಲ್ಲಿ ಹೆಂಡತಿ ಹೇಗೆ ನಡ್ಕೊಳ್ತಾಳೋ ಹಾಗೆ ನಡೆದುಕೊಂಡಾಗ ಆ ಪ್ರದ್ಯುಮ್ನಿಗೆ ಒಂದು ತರಹ ಇರುಸುಮುರುಸಾಯಿತು. ಏನು ಅಮ್ಮ ಹೀಗೆ ಹೆಂಡತಿ ಹಾಗೆ ನಡ್ಕೊಳ್ತಾ ಇದ್ದಾಳೆ ಅಮ್ಮ ಹಾಗೆ ಅಂತೇಳಿ ಇರುಸುಮುರುಸಾಯಿತು. ಅದನ್ನು ವಿರೋಧಿಸಿದ. ಆಗ ಆ ಮಾಯಾವತಿ ಹೇಳ್ತಾಳೆ, ಶಂಬರಾಸುರ ನಿನಗೆ ತಂದೆಯೂ ಅಲ್ಲ, ನಾನು ನಿನ್ನ ತಾಯಿಯೂ ಅಲ್ಲ. ನಿನ್ನ ತಂದೆ ಕೃಷ್ಣ, ನಿನ್ನ ತಾಯಿ ರುಕ್ಮಿಣೀ ದೇವಿ ಅವರು ಶಂಬರಾಸುರ ತನ್ನ ಮಾಯೆಯಿಂದ ನಾರದರ ಮಾತು ಕೇಳಿಕೊಂಡು ನಿನ್ನನ್ನು 7ನೇ ದಿವಸ ಅಪಹರಿಸಿಕೊಂಡು ಬಂದು ಸಮುದ್ರಕ್ಕೆ ಹಾಕಿದರು. ಈಗ ಮೀನು ನುಂಗಿ ಮೀನಿನ ಮೂಲಕ ನನ್ನ ಕೈಗೆ ಸಿಕ್ಕಿದ್ದಿ. ನಾನು ನಿನ್ನನ್ನು ಪೋಷಣೆ ಮಾಡಿದ್ದೇನಷ್ಟೇ, ನಾನು ನಿನ್ನ ಹೆಂಡತಿ ರತಿ ಹಾಗೆ ಅಂತ ಹೇಳಿಕೊಟ್ಟು ತಿಳಿಸಿ, ಜೊತೆಯಲ್ಲಿ ಆ ಶಂಬರಾಸುರನನ್ನು ಕೊಂದು ನಾವು ಮತ್ತೆ ಕೃಷ್ಣ ರುಕ್ಮಿಣಿಯರ ಬಳಿಗೆ ಹೋಗೋಣ ಅಂತ ಇದ್ದಾರೆ. ಆದರೆ ಶಂಬರಾಸುರ ಮಹಾಮಾಯಾವಿದ್ಯೆಗಳನ್ನು ಬಲ್ಲಂತಹ ಮಾಯಾವಿ ಅವನು. ಅವನನ್ನು ಎದುರಿಸೋದು ಕಷ್ಟ. ಆದರೆ ರತಿ ಮಾಯಾವತಿ ಹೆಂಡತಿಯಾಗಿದ್ದವಳು ಉಪಾಯವಾಗಿ ಶಂಬರಾಸುರನಿಂದ ಮಾಯಾವಿದ್ಯೆಗಳನ್ನು ಅವಳು ಕಲ್ತ್ಕೊಂಡಿದ್ದು. ತನ್ನ ಗಂಡನಿಗೆ ತಾನೇ ಆ ಮಾಯಾವಿದ್ಯೆಯನ್ನು ಹೇಳಿಕೊಟ್ಟು ಶಂಬರಾಸುರನನ್ನು ಯುದ್ಧಕ್ಕೆ ಕರೆಯುವಂತೆ ಹೇಳಿ ಯುದ್ಧ ಮಾಡಿ ಶಂಬರಾಸುರನ ಎಲ್ಲ ಮಾಯೆಯನ್ನು ವ್ಯರ್ಥಗೊಳಿಸಿ ಶಂಬರಾಸುರನನ್ನು ಸಂಹಾರ ಮಾಡಿ ಆಕಾಶ ಮಾರ್ಗವಾಗಿ ಆ ರತಿ ಮತ್ತು ಪ್ರದ್ಯುಮ್ನರು ಕೃಷ್ಣ ರುಕ್ಮಿಣಿಯರ ಎದುರಿಗೆ ಬಂದು ನಿಂತಿದ್ದಾರೆ. ರುಕ್ಮಿಣಿ ಆ ಪ್ರದ್ಯುಮ್ನನ್ನು ನೋಡ್ತಾ ಇದ್ದಾಳೆ. ಆ ಪ್ರದ್ಯುಮ್ನ ಮುಖದಲ್ಲಿದ್ದ ಸೌಂದರ್ಯವನ್ನು ನೋಡಿ, ಎಂತಹ ಸ್ಫುರದ ರೂಪದ ಚೆಲುವ ಈ ಹುಡುಗ, ಯಾವ ತಾಯಿ ಇಂಥ ಸುಂದರ ಮಗುವಿಗೆ ಜನ್ಮ ಕೊಟ್ಟಲೋ ಏನೋ ಪುಣ್ಯಾತ್ಮಳವಳು ಅಂತ ಅಂದುಕೊಳ್ತಾ ಇದ್ದಾಳಂತೆ. ಪಕ್ಕದಲ್ಲಿ ಕೃಷ್ಣ ಕೂತಿದ್ದಾನೆ. ಕೃಷ್ಣನಿಗೆ ಎಲ್ಲ ಗೊತ್ತು, ಏನೂ ಬಾಯಿ ಬಿಡದೆ ಸುಮ್ಮನೆ ಕೂತಿದ್ದಾನಂತೆ ಕೃಷ್ಣ. ರುಕ್ಮಿಣಿ ಮಾತ್ರ ಅವಳಿಗೂ ಗೊತ್ತು, ಸರ್ವಜ್ಞಳು ಲಕ್ಷ್ಮಿಯವಳು. ಆದರೂ ಅವಳಿಗೂ ಕೂಡ 7ನೇ ದಿವಸ ಅಪಹಾರ ಆದ ಮಗು ಇಷ್ಟು ದೊಡ್ಡ ಮಗುವ ಯುವಕನಾಗಿ ಕಣ್ಣೆದುರಿಗೆ ಬಂದು ನಿಂತಾಗ ಆ ತಾಯಿ ಕರುಳಿಗೆ ನನ್ನ ಮಗನೂ ಇದ್ದಿದ್ದರೆ ಈ ವಯಸ್ಸಿಗೆ ಹೀಗೇ ಇರ್ತಾ ಇದ್ದ ಅಂತ ರುಕ್ಮಿಣಿ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದಾಳಂತೆ. ನಾರದರು ಬಂದು ಹೇಳ್ತಾರೆ, ಅಮ್ಮ ರುಕ್ಮಿಣಿ, ಆ 7ನೇ ದಿವಸ ಅಪಹಾರ ಆಯ್ತಲ್ಲ, ಅದೇ ಮಗುವೇ ನಿನ್ನ ಮಗುವೇ ಈ ಪ್ರದ್ಯುಮ್ನ. ಪ್ರದ್ಯುಮ್ನ ಅಂತ ಮನ್ಮಥನೇ ಪ್ರದ್ಯುಮ್ನ ನಾಮಕನಾಗಿ ಅವತಾರ ಮಾಡಿದ್ದಾನೆ ಕೃಷ್ಣನ ಮಗನಾಗಿ. ಆ ಪ್ರದ್ಯುಮ್ನಲ್ಲಿ ಭಗವಂತನ ಪ್ರದ್ಯುಮ್ನ ರೂಪದ ಒಂದು ಪ್ರವೇಶ ಆಗಿದೆ. ಹಾಗಾಗಿ ಒಳಗಡೆ ಪ್ರದ್ಯುಮ್ನ ರೂಪದ ಬಲ, ಹೊರಗಡೆ ಮಾಯಾವತಿಯ ಮೂಲಕ ತಿಳಿಸಿಕೊಂಡಂತಹ ಹೇಳಿಸಿಕೊಂಡ ಮಾಯೆ ಎರಡನ್ನೂ ಬಳಸಿ ಶಂಬರಾಸುರನನ್ನು ಸಂಹಾರ ಮಾಡಿ ಈಗ ನಿನ್ನ ಕಣ್ಮುಂದೆ ಬಂದಿದ್ದಾನೆ ಅಂತ ನಾರದರು ಬಂದು ಹೇಳಿದರಂತೆ. ಇದು ನನ್ನ ಮಗುವೇ ಅಂತ ಗೊತ್ತಾಗಿ ಕೂಡಲೇ ಆ ರುಕ್ಮಿಣಿ ಅವನನ್ನು ಪ್ರದ್ಯುಮ್ನನ್ನು ಗಾಢವಾಗಿ ಆಲಿಂಗನ ಮಾಡಿಕೊಂಡು ತನ್ನ ಮಾತೃ ವಾತ್ಸಲ್ಯವನ್ನು ತೋರಿದ್ದಾಳೆ. ಸುತ್ತಲೂ ಇದ್ದಂತಹ ಕೃಷ್ಣನ ಪರಿವಾರದವರೆಲ್ಲ ನೋಡಿ ಸಂತೋಷಪಟ್ಟಿದ್ದಾರೆ. ಅವತ್ತು ಕಳೆದು ಹೋದ ಮಗು ಮತ್ತೆ ಸಿಕ್ಬಿಡ್ತು ಅಂಥೇಳಿ ಆನಂದಪಟ್ಟಿದ್ದಾರೆ. ಇಂತಹ ಒಂದು ಅದ್ಭುತವಾದಂತಹ ರೋಚಕ ಕಥೆ ಇದು. ಆ ಶಂಬರಾಸುರನಿಂದ ಅಪಹೃತನಾಗಿ ಮತ್ತೆ ತನ್ನ ಹೆಂಡತಿಯ ಕೈಗೆ ಸಿಕ್ಕಿ ಹೆಂಡತಿಯಿಂದಲೇ ಪೋಷಣೆ ಪಡೆದು ಹೆಂಡತಿಯಿಂದಲೇ ವಿದ್ಯೆ ಪಡೆದು ಶಂಬರಾಸುರನನ್ನು ನಿಗ್ರಹ ಮಾಡಿ ಮತ್ತೆ ತನ್ನ ನಿಜವಾದ ತಂದೆ ತಾಯಿಗಳ ಬಳಿಗೆ ಆ ಪ್ರದ್ಯುಮ್ನ ಬಂದಿದ್ದಾನೆ ಮತ್ತು ಶಿವನನ್ನು ಆರಾಧನೆ ಮಾಡಿ ಸತ್ಪುತ್ರನನ್ನು ಪಡೆದಿದ್ದೇನೆ ಅನ್ನುವ ಹಾಗೆ ಲೋಕಕ್ಕೆ ಕೃಷ್ಣ ತೋರಿಸಿಕೊಂಡಿದ್ದಾನೆ. ಸತ್ಪುತ್ರ ಸಂತಾನ ಆಗಬೇಕಾಗಿದ್ದರೆ ಶಿವನನ್ನು ಆರಾಧನೆ ಮಾಡಿರಿ ಅಂತ ಜಗತ್ತಿಗೆ ಒಂದು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾನೆ. ಜೊತೆಯಲ್ಲಿ ಕೃಷ್ಣ ತಪಸ್ಸು ಮಾಡಿ ಶಿವ ವರ ಕೊಟ್ಟು ಶಿವನೇ ಸರ್ವೋತ್ತಮನೋ ಏನೋ ಅನ್ನುವಂತಹ ಭ್ರಾಂತಿಯನ್ನು ಕೂಡ ಹಲವರಿಗೆ ಉಂಟು ಮಾಡಿದ್ದಾನೆ ಒಪ್ಪಂದ ಮಾಡಿಕೊಂಡು ಕೃಷ್ಣ. ಈ ಎಲ್ಲ ರೋಚಕವಾದಂಥ ಅನೇಕ ಸನ್ನಿವೇಶಗಳು ಇದರೊಳಗೆ ಸೇರಿಕೊಂಡಿದೆ. ಇಂತಹ ಒಂದು ಅದ್ಭುತವಾದ ಕಥೆಯನ್ನು ನಾವು ಶ್ರವಣ ಮಾಡ್ತಾ ಇದ್ದೇವೆ. ಈ ಪ್ರದ್ಯುಮ್ನ ಕಥೆಯನ್ನು ಕೇಳುವಾಗ ಒಂದು ಅಂಶವನ್ನು ನಾವು ಗಮನಿಸಬೇಕು. ಕೆಲವು ಗಂಡಸರಿಗೆ ಹೆಣ್ಮಕ್ಕಳು ತುಂಬ ವಿದ್ಯಾವಂತರಾಗಿಬಿಟ್ರೆ ಏನೋ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕಾಡ್ತಾ ಇರುತ್ತೆ ಅವರಿಗೆ. ಹಾಗಾಗಿ ತನ್ನ ಹೆಂಡತಿ ಬುದ್ಧಿವಂತಲು, ನಾನು ದಡ್ಡ ಅಂತೆಲ್ಲ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲಿ ಹೆಂಡತಿಯಿಂದಲೇ ಮಾಯಾವಿದ್ಯೆಯನ್ನು ಹೇಳಿಸಿಕೊಂಡು ಅದನ್ನು ಪ್ರಯೋಗಿಸಿ ಶಂಬರಾಸುರನನ್ನು ಸಂಹಾರ ಮಾಡಿ ತನ್ನ ತಂದೆ ತಾಯಿಗಳ ಬಳಿಗೆ ಪ್ರದ್ಯುಮ್ನ ಬಂದಿದ್ದಾನೆ. ಭಾಗವತ ಹೆಂಡತಿ ಕೈಯಲ್ಲಿ ಪಾಠ ಹೇಳಿಸ್ಕೊಳ್ಳೋ ಗಂಡಸರ ಕಥೆಯನ್ನು ಹೇಳುತ್ತೆ, ಮಗನ ಕೈಯಲ್ಲಿ ಪಾಠ ಹೇಳಿಸ್ಕೊಂಡ ತಾಯಿಯ ಕಥೆಯನ್ನು ಹೇಳುತ್ತೆ. ವಿದ್ಯೆ ಎಲ್ಲಿದ್ದರೂ ಅದನ್ನು ತಲೆಬಾಗಿ ಸ್ವೀಕಾರ ಮಾಡಬೇಕು ಅನ್ನುವಂಥ ಒಂದು ಸಂಸ್ಕಾರವನ್ನು ಭಾಗವತ ಈ ಕಥೆಗಳ ಮೂಲಕ ಕೊಡ್ತಾ ಇದೆ. ಆದ್ದರಿಂದ ಹೆಂಡತಿ ವಿದ್ಯಾವಂತಳಾದರೆ ಹೆಮ್ಮೆ ಪಡಬೇಕು, ಸಂತೋಷ ಪಡಬೇಕು. ಅವಳಿಂದ ಅವಳ ವಿದ್ಯೆಯನ್ನು ತಾನು ಅವಳಿಂದ ಕೇಳಿ ಪಡೆದು ತಿಳ್ಕೊಂಡು ಇಬ್ಬರೂ ಸೇರಿ ತಮ್ಮ ವಿರೋಧಿಗಳನ್ನು ಸದೆಬಡೆದು ತಾವು ಅದ್ಭುತವಾಗಿ ಯಶಸ್ವಿಗಳಾಗಿ ವಿರಾಜಮಾನರಾಗಬೇಕು ಅನ್ನುವಂತಹ ಜೀವನದ ಸಂದೇಶವನ್ನು ಈ ಕಥೆ ನಿರೂಪಣೆ ಮಾಡ್ತಾ ಇದೆ. ಹೀಗೆ ಮನ್ಮಥ ರತಿಯ ಶಿವನ ಮೂರನೇ ಕಣ್ಣಿನಿಂದ ಸುಟ್ಟು ಹೋದಂತಹ ಮನ್ಮಥನನ್ನು ನನಗೆ ನನ್ನ ಗಂಡನನ್ನು ಒದಗಿಸಿಕೊಡಬೇಕು ಅಂತ ಕೇಳಿಕೊಂಡಾಗ ಕೃಷ್ಣನ ಮಗನಾಗಿ ಪ್ರದ್ಯುಮ್ನಾಗಿ ಹುಟ್ಟುತ್ತಾನೆ ಮನ್ಮಥ. ಆಗ ನಿನಗೆ ಸಿಗುತ್ತಾನೆ ಅಂತ ಶಿವ ಮಾತು ಕೊಟ್ಟಿದ್ದ. ಅದೇ ತರಹ ಈಗ ಆ ಪ್ರದ್ಯುಮ್ನೇ ಕೃಷ್ಣನ ರುಕ್ಮಿಣಿಯರ ಮಗನಾಗಿ ಶಿವನ ವರಪ್ರಸಾದದಿಂದ ಹುಟ್ಟಿದವನಂತೆ ಜಗತ್ತಿಗೆ ತೋರಿಕೊಂಡು ಆ ರತಿಗೆ ಮತ್ತೆ ದೊರಕಿದ್ದಾರೆ. ಈಗ ರತಿ ಮತ್ತು ಪ್ರದ್ಯುಮ್ನ ಕೃಷ್ಣ ರುಕ್ಮಿಣಿಯರ ಕೂಸು ಆಗಿ ಆ ಕೃಷ್ಣನ ಮಗನಾದ ಪ್ರದ್ಯುಮ್ನ ರತಿಯನ್ನು ವಿವಾಹ ಮಾಡಿಕೊಂಡು ಹೆಂಡತಿಯನ್ನು ಪಡೆದಿದ್ದಾನೆ, ತಂದೆ ತಾಯಿಗಳನ್ನು ಪಡೆದಿದ್ದಾನೆ, ಅಸುರ ಸಂಹಾರವನ್ನು ಮಾಡಿದ್ದಾನೆ. ಇಂಥ ಅದ್ಭುತವಾದ ಪ್ರದ್ಯುಮ್ನ ರೋಚಕ ಕಥೆಯ ಜೊತೆಯಲ್ಲಿ ಇವತ್ತಿನ ಸಂಚಿಕೆಯನ್ನು ಭಗವಂತನಲ್ಲಿ ಅರ್ಪಣೆ ಮಾಡೋಣ. ಈ ಒಂದು ಸಂಚಿಕೆಯ ಪ್ರಾಯೋಜಕರಾಗಿ ಶ್ರೀ SK ಶ್ರೀನಿವಾಸರಾವ್ ಅವರ ಸ್ಮರಣಾರ್ಥ ಪವಮಾನ ಸರಫ್ ಮತ್ತು ಕುಟುಂಬ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಕೃಷ್ಣನ ಅನುಗ್ರಹ ಆಗಲಿ, ಕೃಷ್ಣ ರುಕ್ಮಿಣಿಯರ ಅನುಗ್ರಹದಿಂದ ಇನ್ನಷ್ಟು ಭಗವಂತನ ಸೇವೆ ಮಾಡುವ ಅವಕಾಶಗಳು ಒದಗಿ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಸಂಚಿಕೆಯನ್ನು ಭಗವಂತನಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.